ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಎಸ್, ಇದೇ ಮಾರ್ಚ್ 27, 2024ಕ್ಕೆ ನಿಮ್ಮ ಸಮಾಜ ವಿಜ್ಞಾನದಲ್ಲಿ ನೀವು ವಾರ್ಷಿಕ ಪರೀಕ್ಷೆಯನ್ನು SSLCಗೆ ಬರಿತಾ ಇದ್ದೀರಿ. ಸೊ ಆಲ್ರೆಡಿ ನೀವು ತುಂಬ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಸೊ ನೀವು ಉತ್ತರ ಪತ್ರಿಕೆಯನ್ನು ಬರೀಬೇಕಾದ್ರೆ ಯಾವ ತಂತ್ರಗಳನ್ನು ಅನುಸರಿಸಬೇಕು, ಇಲ್ಲಿ ಕಳೆದ ವರ್ಷದಲ್ಲಿ ಹೇಗೆ 80-ಗೆ 80 ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿ ಉತ್ತರ ಪತ್ರಿಕೆಯನ್ನು ನೋಡಿ. ನಾನು ಕೆಲವು ನಿಮಗೆ ಒಂದಿಷ್ಟು ಟಿಪ್ಸ್ಗಳನ್ನು ಹೇಳ್ತೀನಿ, ಅವುಗಳನ್ನು ಫಾಲೋ ಮಾಡಿ. ಚೆನ್ನಾಗಿ ಪ್ರೆಸೆಂಟೇಷನ್ ಅನ್ನೋದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಏಕೆಂದರೆ ಬರೀ ನಾವು ಓದಿದ್ದೀವಿ ಬರಿತೀವಿ ಅದು ಸೆಕೆಂಡರಿ, ಬಟ್ ಬರೆದಿದ್ದನ್ನು ಯಥಾವತ್ತಾಗಿ ಹೇಗೆ ಬರಿಬೇಕು, ಯಾವ ತರನಾಗಿ ಮೌಲ್ಯಮಾಪಕರ ಮನಸ್ಸನ್ನು ಆಕರ್ಷಣೆ ಮಾಡಿ ಹೆಚ್ಚು ಅಂಕಗಳನ್ನು, ಅಂದರೆ 80-ಗೆ 80 ಅಂಕಗಳನ್ನು ಗಳಿಸಬೇಕಾದ್ರೆ ಮೌಲ್ಯಮಾಪಕರಿಗೆ ಹೇಗೆ ಆಕರ್ಷಣೆಯನ್ನು ಉತ್ತರ ಪತ್ರಿಕೆಯಲ್ಲಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ. ಕನ್ನಡದಲ್ಲಿ ಹಾಕಿದ್ದೆ, ಇದು ಸೆಕೆಂಡ್ ಪೇಪರ್, ಸಮಾಜ ವಿಜ್ಞಾನದಲ್ಲಿ ಇರ್ತಕ್ಕಂಥ ಒಂದು 80-ಗೆ 80 ಅಂಕಗಳು ದೊರಕಿರ್ತಕ್ಕಂಥ ಪೇಪರನ್ನು ನೋಡುವ. ಸೊ ವಿದ್ಯಾರ್ಥಿಗಳೇ, ಈ ಮೊದಲಿಗೆ ನಿಮಗೆ ಸಾಮಾನ್ಯ ಸೂಚನೆಗಳನ್ನು ಕೊಡ್ತಾರೆ, ಅದನ್ನು ತಾವು ಗಮನಿಸಬೇಕು. ಇಲ್ಲಿ 7ನೆಯ ಸೂಚನೆ ನೆನಪಿಟ್ಕೊಡ್ರಿ, ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಉತ್ತರಿಸಬೇಕು. ಒಂದು ವೇಳೆ ಅಭ್ಯರ್ಥಿ ಒಂದು ಬಾರಿಗಿಂತ ಹೆಚ್ಚು ಅವಕಾಶಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮೊದಲ ಉತ್ತರವನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಒನ್ ಟೈಮ್ ನೀವು ಮಾತ್ರ ಆನ್ಸರ್ಸ್ ಅನ್ನು ಬರಿಬೇಕು. ಅಲ್ಲಿ ಕಾಟ ಹಾಕಿ, ಚಿತ್ತು ಕಾಟ ಹಾಕಿ ಆನ್ಸರ್ ಚೇಂಜ್ ಮಾಡಿದರೆ ನಿಮಗೆ ಖಂಡಿತವಾಗಿ ಮಾರ್ಕ್ಸ್ ಕೊಡೋದಿಲ್ಲ. ಫಸ್ಟ್ ಒನ್ ಯಾವ್ದು ಬರಿತೀರಿ ಅದೇ ಫೈನಲ್ ಆಗಿರ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ, ಅದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡಿ, ವಿದ್ಯಾರ್ಥಿ ಹೇಗೆ ಬರ್ದಿದ್ದಾನೆ ಅಂದರೆ ಮುಖ್ಯ ಪ್ರಶ್ನೆ ಒಂದು ಹಾಕಿದ್ದಾನೆ, ಆಮೇಲೆ ಉಪ ಪ್ರಶ್ನೆ ಒಂದು, ಮೊದಲನೇ ಉತ್ತರ ವಾಸ್ಕೋಡಗಾಮ, ಪ್ರತಿಯೊಂದನ್ನು ಏನು ಮಾಡಿದ್ದಾನಪ್ಪ ಅಂದ್ರೆ ಉತ್ತರಗಳನ್ನ ಬರೆದು ಒಂದೊಂದು ಲೈನನ್ನು ಗೆರೆಯನ್ನು ಏನು ಮಾಡಿದ್ದಾನೆ ಬಿಟ್ಟಿದ್ದಾನೆ. ಫಸ್ಟ್ ಪೇಜಲ್ಲಿ 8ಕ್ಕೆ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಮಾತ್ರ ಬರೆದು ಮುಂದಿನ ಪುಟಕ್ಕೆ ಹೋಗಿದ್ದಾನೆ. ಸೊ ಮುಂದಿನ ಪುಟದಲ್ಲಿ ಮುಖ್ಯ ಪ್ರಶ್ನೆ 2ರಲ್ಲಿ ತಮಗೆ ಗೊತ್ತಿದೆ 8 ಪ್ರಶ್ನೆಗಳಿರ್ತವೆ. ಆ 8 ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು, ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು, ಕಂಪ್ಲೀಟ್ ಸೆಂಟೆನ್ಸ್. ಇಲ್ಲಿ ನೋಡಿ, ವೆಲ್ಲೆಸ್ಲಿ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ಸಾಲ ಹೆಚ್ಚಾಯಿತು, ಆದ್ದರಿಂದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ತೆರಳಿದನು. ಇನ್ನು ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಅಂದರೆ, ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಬಾಬು ರಾಜೇಂದ್ರ ಪ್ರಸಾದ. ಆಮೇಲೆ ಮಾನವ ಹಕ್ಕುಗಳ ದಿನಾಚರಣೆ ಯಾವಾಗ ಆಚರಿಸ್ತಾರಂದ್ರೆ, ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನಾಚರಣೆಯನ್ನು December 10, 1948 ಆಚರಣೆ ಮಾಡೋದನ್ನು ಜಾರಿಗೆ ಬಂತು. ಈ ಉತ್ತರವನ್ನು ನೋಡಿದ್ರೆ ನೀವು ಗಮನಿಸ್ತಿರ್ಬೋದು, ಮೇನ್ ಪಾಯಿಂಟ್ಗಳ ಎಲ್ಲ ಅಂಡರ್ಲೈನ್ ಹಾಕಿದ್ದಾರೆ. ಸೊ ನೀವುಗಳು ಕೂಡ ಹಾಗೆ ಬರಿಬೇಕು, ಯಾಕಂದ್ರೆ ಒಂದು ಉತ್ತರದಲ್ಲಿರ್ತಕ್ಕಂಥ ಮೇನ್ ಕಾನ್ಸೆಪ್ಟ್ಗಳನ್ನು, ಸೊ ಮೇನ್ ಪಾಯಿಂಟ್ಸ್ಗಳನ್ನು ನೀವು ಏನು ಮಾಡಬೇಕು, ಅಂಡರ್ಲೈನ್ಗಳನ್ನು ಮಾಡಿದರೆ ಖಂಡಿತವಾಗಿ ಇವ್ಯಾಲ್ಯುಯೇಟರ್ಗೆ ಏನು ನೀವು ಎಕ್ಸ್ಪೆಕ್ಟ್ ಮಾಡಿದ್ದಾರೆ ಇವ್ಯಾಲ್ಯುಯೇಟರ್ ಕ್ವಶನ್ ಪೇಪರಲ್ಲಿ ಅದೇ ನಿಮ್ಗೆ ಏನಾಗ್ತದಪ್ಪ ಅಂದರೆ ಸಿಗ್ತದೆ. ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋಣ. ಅಲ್ಲಿ ಎಸ್ 2 ಅಂಕದ ಪ್ರಶ್ನೆಗಳಿರ್ತವೆ, 8 ಇರ್ತವೆ, 16 ಅಂಕಗಳು. ನೆನಪಿಟ್ಕೊಳ್ರಿ, ನೀವು 2 ಮಾರ್ಕ್ಸ್ ಕ್ವಶನ್ ಅನ್ನು ಬರಿಬೇಕಾದ್ರೆ 4 ಪಾಯಿಂಟ್ಸ್ಗಳನ್ನಾದರೂ ಬರಿಬೇಕು. 4 ಪಾಯಿಂಟ್ಸ್ ನೆನಪಿಟ್ಕೊಳ್ರಿ, ಇಲ್ಲಿ ಪಾಯಿಂಟ್ಸ್ಗಳಂತೆಯೇ ಬರಿಬೇಕು, ಪ್ಯಾರಾಗ್ರಾಫಲ್ಲಿ ಬರಿಬೇಡಿ. ಯಾಕೆ, ನೀವು ಪ್ಯಾರಾಗ್ರಾಫಲ್ಲಿ ಬರೆದ್ರೆ ಅಂಕಗಳು ನಿಮಗೆ ಹೆಚ್ಚು ಸಿಗೋದಿಲ್ಲ, ಭಾಳ ಸಮಯ ಹಾಳಾಗ್ತದೆ. ಆ ಕಾರಣಕ್ಕಾಗಿ ಇಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳು ಅಂತ ಇದ್ದಾವೆ. ಸೊ ಬಕ್ಸಾರ್ ಕದನದ ಪರಿಣಾಮಗಳನ್ನು ಸುಮಾರು ಇಲ್ಲಿ ಏನು ಮಾಡಿದ್ದಾರಪ್ಪ ಅಂದರೆ, 6 ಬಕ್ಸಾರ್ ಕದನದ ಪರಿಣಾಮಗಳನ್ನು ಸ್ಟಾರ್ ಮಾರ್ಕ್ ಹಾಕಿ ಪಾಯಿಂಟ್ ವೈಸ್ ಪಾಯಿಂಟ್ 1 by 1 ಬರೆದಿದ್ದಾರೆ. 2ಕ್ಕೆ 2 ಅಂಕಗಳನ್ನು ಏನು ಮಾಡಿದ್ದಾರೆ ಮೌಲ್ಯಮಾಪಕರು ಕೊಟ್ಟಿದ್ದಾರೆ. ಸೊ ಈ ಥರ ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಪಾಯಿಂಟ್ ವೈಸ್, ಸೊ 2 ಅಂಕ ಇದ್ದರೆ ಖಂಡಿತವಾಗಿ ನೀವು ಮಿನಿಮಮ್ 4 ಪಾಯಿಂಟ್ಸ್ಗಳನ್ನು ಬರೀರಿ. ಸೊ ಆದರೆ ಅಂದರೆ 4ಕ್ಕಿಂತ ಕಡಿಮೆ ಬರಲಿಕ್ಕೆ ಹೋಗಬೇಡಿ, 5-6 ಆದರೂ ಬರೆದ್ರು ಕೂಡ ಇಟ್ಸ್ ಓಕೆ. ನೋಡಿ, ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳು 4ಕ್ಕೆ ಇದ್ದಾವೆ. ಸೊ 4ಕ್ಕೆ 4 ಬರೆದಿದ್ದಾರೆ, 2 ಅಂಕಗಳನ್ನು ಕೊಟ್ಟಿದ್ದಾರೆ. ಮುಂದೆ ಮಣ್ಣಿನ ಸವಿತಕ್ಕೆ ಕಾರಣಗಳು ಏನು, ಸೊ ಮೇಲೆ ಬರಿಬೇಕು ಮಣ್ಣಿನ ಸವಿತಕ್ಕೆ ಕಾರಣಗಳು. ಆಮೇಲೆ ಅವು ಎಲ್ಲ ಅಂಶಗಳನ್ನು ಏನು ಮಾಡಿದ್ದಾರೆ 1 by 1 ಸುಮಾರು 6 ಅಂಶಗಳನ್ನು ವಿದ್ಯಾರ್ಥಿ ಬರೆದು 2ಕ್ಕೆ 2 ಅಂಕಗಳನ್ನು ಕೊಟ್ಟಿದ್ದಾನೆ. ಇನ್ನು ಯಾವೆಲ್ಲ ವಸತಿ ಯೋಜನೆಗಳು ಜಾರಿಯಲ್ಲಿದ್ದಾವಂತ ಪ್ರಶ್ನೆ ಕೇಳಿದ್ದಾರೆ, ಬರೆದಿದ್ದಾರೆ. ಆಶ್ರಯ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ನರೇಗಾ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ಇನ್ನು ಗ್ರಾಹಕ ರಕ್ಷಣಾ ಕಾಯ್ದೆ ಉದ್ದೇಶಗಳು ಕೇಳಿದ್ದಾರೆ, ಸುಮಾರು ಇಲ್ಲಿನೂ ಕೂಡ 5 ಉದ್ದೇಶಗಳನ್ನು ವಿದ್ಯಾರ್ಥಿ ಏನು ಮಾಡಿದ್ದಾನಪ್ಪ ಅಂದ್ರೆ ಬರೆದಿದ್ದಾನೆ. ಇನ್ನು ಮುಖ್ಯ ಪ್ರಶ್ನೆ 4ಕ್ಕೆ ಹೋಗೋದಾದರೆ 3 ಅಂಕದ ಪ್ರಶ್ನೆಗಳು ಮಿನಿಮಮ್ 6 ಪಾಯಿಂಟ್ಸ್ ಆದರೂ ನೀವು ಏನು ಮಾಡಬೇಕು, ಬರಿಬೇಕು 6 ಪಾಯಿಂಟ್ಸ್. ಯಾಕಂದ್ರೆ ಪ್ರತಿ ಪಾಯಿಂಟ್ಗೂ ಅರ್ಧ ಮಾರ್ಕ್ಸ್ ಇರ್ತದೆ. ಸೊ ನೀವು ಬರೆಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಬರಿಬೇಕು. ನೋಡಿ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆಗದ ಪರಿಣಾಮಗಳನ್ನು ಕೇಳಿದ್ದಾರೆ. ಸೊ ಸೇಮ್ ಟು ಸೇಮ್ ನೀವು ಏನು ಮಾಡಬೇಕು, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಆದ ಪರಿಣಾಮಗಳು ಅಂತ ಹೆಡ್ಡಿಂಗ್ ಹಾಕಿ ಸುಮಾರು ಮಿನಿಮಮ್ 6ರಿಂದ ಇಲ್ಲಿ 8 ಪಾಯಿಂಟ್ಸ್ಗಳನ್ನು ಕಾಣ್ತೇವೆ, 8-9 ಪಾಯಿಂಟ್ಸ್ಗಳನ್ನು ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಆರ್ಯ ಸಮಾಜದ
ಮುಖ್ಯ ಉದ್ದೇಶಗಳನ್ನೇ ಕೇಳಿದ್ದಾರೆ. ಇದನ್ನು ಕೂಡ ತುಂಬಾ ನೀಟಾಗಿ ಪಾಯಿಂಟ್ಸ್ ವೈಸ್ ಏನು ಮಾಡಿದ್ದಾರೆ ಬರೆದಿದ್ದಾರೆ. ಇಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಕೇಳಿದ್ದಾರೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. ಸೊ ಇದನ್ನು ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ನೀಟಾಗಿ ಬರೀಬಹುದು. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಕೈಗೊಂಡ ಕ್ರಮಗಳನ್ನು ಕೇಳಿದ್ದಾರೆ. ಎಷ್ಟು ನೀಟಾಗಿ ಬರೆದಿದ್ದಾರೆ ನೋಡಿ, ಓಕೆನಾ. ಸೊ ಸುಮಾರು ಒಂದು 6-7 ಪಾಯಿಂಟ್ಸ್ಗಳನ್ನು ಏನು ಮಾಡಿದ್ದಾರಪ್ಪ ಅಂದರೆ ಬರೆದಿದ್ದಾರೆ. ಇನ್ನು ಕೈಗಾರೀಕರಣಗಳ ಸ್ಥಾನೀಕರಣದ ಮೇಲೆ ಯಾವ ಅಂಶಗಳು ಪ್ರಭಾವ ಬೀರ್ತವೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಬರೆದಿದ್ದಾರೆ. ಮುಂದೆ ಸಾರಿಗೆ ಪ್ರಾಮುಖ್ಯತೆ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. 31ನೇ ಪ್ರಶ್ನೆ ಕೇಳಿದ್ರು. 32ರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ಕೇಳಿದ್ರು, ಓಕೆ. 73ನೇ ತಿದ್ದುಪಡಿಯಲ್ಲಿ ಬರ್ತದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಕ್ವಶನ್ ಇದೆ, 3 ಮಾರ್ಕ್ಸಲ್ಲಿ ಬ್ಯಾಂಕಿನ ಕಾರ್ಯಗಳು ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಲ್ಲಿನೂ ಕೂಡ ವಿದ್ಯಾರ್ಥಿ ಏನು ಬರೆದಿದ್ದಾನಪ್ಪ ಅಂದ್ರೆ ಸುಮಾರು 7 ಪಾಯಿಂಟ್ಸ್ಗಳನ್ನು ನಾವು ಏನು ಮಾಡಿದ್ದಾನೆ ಬರೆದಿರೋದನ್ನು ನಾವು ನೋಡಿದ್ದೀವಿ. ನಿಮಗೆ ಗೊತ್ತಾಗಿತ್ತು, 2 ಅಂಕಕ್ಕೆ 4 ಪಾಯಿಂಟ್ಸ್ ಬರೀರಿ, 3 ಅಂಕಕ್ಕೆ 6 ಪಾಯಿಂಟ್ಸ್ಗಳನ್ನಾದರೂ ಬರೆಯೋದನ್ನು ಮಾತ್ರ ಮರಿಬೇಡಿ. ಇನ್ನು 4 ಮಾರ್ಕ್ಸ್ ಕ್ವಶನಲ್ಲಿ ಸ್ವತಂತ್ರ ಚಳವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ಕೇಳಿದ್ದಾರೆ. ನೋಡಿ, ತೀವ್ರವಾದಿಗಳ ಪಾತ್ರ ಸುಮಾರು 4 ಮಾರ್ಕ್ಸಿಗೆ ಅಂತಂದ್ರೆ 8-10 ಪಾಯಿಂಟ್ಸ್ ಬರೀಬೇಕು. 8-10 ಪಾಯಿಂಟ್ಸ್ ಬರೆದ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 4-4 ಅಂಕಗಳನ್ನು ಇವ್ಯಾಲ್ಯುಯೇಟರ್ಗಳು ಕೊಡ್ತಾರೆ. ಸುಮಾರು ಏನು ಕೂಡ ಒಂದು 10-12 ಪಾಯಿಂಟ್ಸ್ಗಳನ್ನ ಏನು ಮಾಡಿದಾರಪ್ಪ ಅಂದರೆ ತೀವ್ರವಾದಿಗಳ ಬಗ್ಗೆ ಬರೆದಿದ್ದಾರೆ. ಇನ್ನು ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಓಕೆನಾ. ಇನ್ನು ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಇರತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ಭಾರತದಲ್ಲಿ ಅನುಸರಿಸತಕ್ಕಂಥ ಕೃಷಿಯ ವಿಧಗಳು ಯಾವಿದ್ದಾವೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಲಾಸ್ಟ್ ಭಾರತದ ನಕ್ಷೆ ಕೇಳಿದ್ದಾರೆ. ಸೊ ಫಸ್ಟ್ ನೀವು ದಿಕ್ಕುಗಳನ್ನು ಹಾಕಬೇಕು, ಈ ಕಡೆ ಪೂರ್ವ ಬರ್ತದೆ, ಈ ಕಡೆ ಪಶ್ಚಿಮ, ಮೇಲೆ ಉತ್ತರ, ಕೆಳಗಡೆ ದಕ್ಷಿಣ, ಇದು ಕಂಪಲ್ಸರಿ. ಯಾಕಂದರೆ ನಕ್ಷೆಗಳನ್ನು ಬಿಡಿಸುವಾಗ ದಿಕ್ಕುಗಳು ಇಲ್ಲಾರದೆ ನಕ್ಷೆಗಳನ್ನ ಬರಲಿಕ್ಕೆ ಬರೋದಿಲ್ಲ. ಆಮೇಲೆ ನೋಡಿ, ಇಲ್ಲಿ ಬಾಕ್ರಾನಂಗಲ್ ಇಲ್ಲಿ ಯಾವ ಥರ ಡ್ಯಾಮ್ ಹಾಗೆ ಅವ್ರು ಏನು ಮಾಡಿದ್ದಾರೆ, ಈ ಕಡೆ 23.5 ಅಕ್ಷರಶನ ಡಾಟ್ ಡಾಟ್ ಆಗಿ ತೋರಿಸಿದ್ದಾರೆ. ಇಲ್ಲಿ ಮುಂಬೈದಲ್ಲಿ ಏನದ ಬಂದರ್ ಅದ, ಅದನ್ನು ಹಡಗಿನ ಹಾಗೆ ತೋರಿಸಿದ್ದಾರೆ. ಈ ಕಡೆ ಎಲ್ಲ ಅರಬ್ಬಿ ಸಮುದ್ರ ಬರ್ತದೆ, ಈ ಕಡೆ ಹಿಂದೂ ಮಹಾಸಾಗರ ಬರ್ತದೆ, ಈ ಕಡೆ ಬಂಗಾಳ ಕೊಲ್ಲಿ ಬರ್ತದೆ. ನೀವುಗಳು ಕೂಡ ಹಾಗೆ ಬರೀರಿ, ಮೇಲೆ ದಿಕ್ಕು ತೋರಿಸ್ರಿ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ, ಇಲ್ಲಿ ಕಾವೇರಿ ನದಿ ಹಾಗೆ ಏನು ಮಾಡಿದಾರಪ್ಪ ಅಂದರೆ ತೋರಿಸಿದ್ದಾರೆ. ಸೊ ಒಟ್ಟಾರೆ ನೀಟಾಗಿ ಡಯಾಗ್ರಾಮನ್ನು ಬಳಸಿದರೆ ಸೊ ಖಂಡಿತವಾಗಿ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 5-5 ಅಂಕಗಳನ್ನು ಕೊಡ್ತಾರೆ. ಸೊ ಇಷ್ಟು ಇತ್ತು ಸ್ನೇಹಿತರೆ, SS ಅಲ್ಲಿ ನಿಮ್ಮ ಮೌಲ್ಯಮಾಪಕರಿಗೆ ಆಕರ್ಷಣೆ ಮಾಡುವ ಸಲುವಾಗಿ ಆನ್ಸರ್ ಪೇಪರ್ ಹೇಗೆ ಬರಿಬೇಕು ಅಂತ. ಸೊ ಇನ್ನಷ್ಟು ನಾನು ವಿಡಿಯೋಗಳನ್ನು ಹಾಕ್ತೀನಿ, ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.